ಯಾವುದು ಕೇಳಿಸ್ಕೋಬೇಕು ಅದು ಕೇಳಿಸ್ಕೋ. ಬಲಪಡಿಸುವಂತ ಮಾತುಗಳಿದ್ರೆ ಕೇಳಿಸ್ಕೋ. ಪ್ರೋತ್ಸಾಹ ಪಡಿಸುವಂತ ಮಾತುಗಳಿದ್ರೆ ಕೇಳಿಸ್ಕೋ. ಎನ್ಕರೇಜ್ ಮಾಡುವಂತ ಮಾತುಗಳಿದ್ರೆ ಕೇಳಿಸ್ಕೋ. ಜೀವ ಬರುವಂತ ಮಾತುಗಳಿದ್ರೆ ಕೇಳಿಸ್ಕೋ. ಬದುಕಿಸುವಂತ ಮಾತುಗಳಿದ್ರೆ ಕೇಳಿಸ್ಕೋ. ಕುಟುಂಬ ಕಟ್ಟುವಂತ ಮಾತುಗಳಿದ್ರೆ ಕೇಳಿಸ್ಕೋ. ಭಕ್ತಿ ವೃತ್ತಿ ಮಾಡುವಂತ ಮಾತುಗಳಿದ್ರೆ ಕೇಳಿಸ್ಕೋ. ನನ್ನ ಯೇಸು ಹೇಳ್ತಾನೆ, ಹಲ್ಲೆಲೂಯ, ಈಗ ಸಾಯಬೇಕಾದರೂ ನಂಬಿಗಸ್ತನಾಗಿರು, ಜೀವವೆಂಬ ಜಯಮಾಲೆಯನ್ನು ಕೊಡುತ್ತೇನೆ. ನೀ ಉದ್ಧಾರ ಆಗಲ್ಲ, ನಿನ್ ಮೇಲೆ ಬರಲ್ಲ, ನಿನ್ ಶಾಪಿಗೆ ಹೋಗಲ್ಲ, ನಿನ್ ಸಾಲ ತೀರಿಸಲ್ಲ, ನಿನ್ ಮನೆ ಕಟ್ಟಲ್ಲ, ನಿನ್ ಸೇವೆ ಬೆಳೆಯಲ್ಲ ಅಂತ ಪ್ರಪಂಚದಲ್ಲಿ ಕೆಲವು ಜನ ನಿನ್ನ ನಿರುತ್ಸಾಹಪಡಿಸಿ ಮಾತಾಡಿದ್ರೆ ಅಕ್ಕ ಭಯಪಡ್ಬೇಡ, ದೇವ್ರು ಕಾಪಾಡ್ತಾನಂತ ಹೇಳು. ಅಣ್ಣ ಭಯಪಡ್ಬೇಡ, ದೇವ್ರು ಕಾಪಾಡ್ತಾನಂತ ಹೇಳು. ಅಕ್ಕ ಭಯಪಡಬೇಡ, ದೇವ್ರು ನಮ್ ದೇವ್ರು ಕೈ ಬಿಡದಂತ ಹೇಳು. ಬಲಪಡಿಸ. ಯಾವ ಕಾರಣದಿಂದ, ಯಾವ ನೋವಿನಿಂದ, ಯಾವ ದುಃಖದಿಂದ, ಯಾವುದೋ ಮನಸ್ಸಲ್ಲಿ ಇಟ್ಕೊಂಡು ನಿದ್ರೆ ಬರ್ತಾ ಇಲ್ವಾ, ನನ್ನ ದೇವ್ರು ಹೇಳ್ತಾನೆ, ಆ ನೋವು ತೆಗೆದಾಕ್ತೀನಿ, ಆ ಬಾಧೆ ತೆಗೆದಾಕ್ತೀನಿ, ಆ ಶೋಧನೆ ತೆಗೆದಾಕ್ತೀನಿ, ಆ ಗಂಡನಿಂದ ಬರುವ ನಿರುತ್ಸಾಹ ತೆಗೆದಾಕ್ತಾನೆ, ಹೆಂಡತಿಯಿಂದ ಬರುವ ನಿರುತ್ಸಾಹ ತೆಗೆದಾಕ್ತಾನೆ, ಮಕ್ಕಳಿಂದ ಬರುವ ನಿರುತ್ಸಾಹ ತೆಗೆದಾಕ್ತಾನೆ, ಸಂಬಂಧಿಕರಿಂದ ಬರುವ ಆ ನೋವನ್ನು ತೆಗೆದಾಕ್ತಾನೆ, ಸಮಾಧಾನ ಕೊಡ್ತಾನೆ, ನೆಮ್ಮದಿ ಕೊಡ್ತಾನೆ, ನಿರುತ್ಸಾಹದಿಂದ ಹೊರಗೆ ತರ್ತಾನೆ, ಡಿಪ್ರೆಷನ್ ಹೊರಗೆ ತರ್ತಾನೆ, ಕಣ್ಣು ತುಂಬಾ ಸುಖಕರವಾದ ನಿದ್ರೆ ಕೊಡ್ತಾನೆ. ಜನರು ನಿಮ್ಮನ್ನ ನಿರುತ್ಸಾಹ ಪಡಿಸಲಿಕ್ಕೆ ನೋಡ್ತಾರೆ. ನಿರುತ್ಸಾಹ ಆಗಬೇಡ ಹಂಗ ಹೇಳ್ರಿ, ಪಕ್ಕದ ನೋಡಿರಿ, ಅಕ್ಕ ಅಣ್ಣ ಜನರು ನಿಮ್ಮನ್ನ ನಿರುತ್ಸಾಹ ಪಡಿಸಲಿಕ್ಕೆ ನೋಡ್ತಾರೆ. ನಿರುತ್ಸಾಹ ಪಡಬೇಡ, ಅದು ಬರ್ಬೇಕು ಪವರ್. ಒಂದ್ಸಾರಿ ಎರಡು ಕಪ್ಪೆಗಳಿತ್ತು, ಏನಿತ್ತು ಎರಡು ಕಪ್ಪೆಗಳಿತ್ತು. ಈ ಎರಡು ಕಪ್ಪೆಗಳು ಎಗರ್ಕೊಂಡು ಹೋಗ್ತಾ ಹೋಗ್ತಾ ಅವು ಗೊತ್ತಿಲ್ಲ ಅಲ್ಲೊಂದು ದೊಡ್ಡ ಕೆಸರು ತುಂಬಿದ ಕುಣಿ ಇದೆ. ಎಗರ್ಕೊಂಡು ನೋಡಲಿಲ್ಲ ಅವು. ಎಗರ್ಕೊಂಡು ಹೋಗಿ ಸೀದಾ ಒಂದು ಆಳವಾದಂಥ ಒಂದು ಕೆಸರು ತುಂಬಿದ ಕುಣಿಯಲ್ಲಿ ಬಿದ್ದುಬಿಟ್ಟು ಅವು ಕೆಳಗಡೆ ಬಿದ್ದು ನೋಡಿದ ಕೂಡಲೇ ಆ ಒಂದು ಕುಣಿ ಮೇಲಿರುವಂಥ ಬೇರೆ ಕಪ್ಪೆಗಳು, ಉಳಿದ ಕಪ್ಪೆಗಳು, ಅವು ಎರಡು ಕಪ್ಪೆಗಳು ಕೆಳಗೆ ಬಿದ್ದಿರೋದು ನೋಡಿ ಅಯ್ಯಯ್ಯೋ ಅಯ್ಯಯ್ಯೋ ಕಪ್ಪೆಗಳ, ಹೋಗಿ ಹೋಗಿ ಇಂಥ ಕುಣಿಯಲ್ಲಿ ಬಿದ್ದಿರಲ್ಲ, ಇದು ಮಾಮೂಲಿ ಕುಣಿಯಲ್ಲ, ಇದು ಸಾಧಾರಣವಾದಂಥ ಕುಣಿಯಲ್ಲ, ಈ ಕುಣಿಯಲ್ಲೇ ಬಿದ್ದು ನಮ್ಮಪ್ಪ ಸತ್ತೋಗ್ಯನ, ಈ ಕುಣಿಯಲ್ಲೇ ಬಿದ್ದು ನಮ್ಮ ತಾತ ಸತ್ತೋಗ್ಯನ, ಇದೇ ಕುಣಿಯಲ್ಲಿ ನಮ್ಮ ಮುತ್ತಾತ ಸತ್ತೋಗ್ಯನ, ಹೋಗಿ ಹೋಗಿ ಈ ಕುಣಿಯಾಗಿ ಬಿದ್ದಿರಲ್ಲ, ನಿಮ್ಮ ಕತೆ ಮುಗ್ದಂಗೆ, ಇನ್ಮೇಲೆ ಆ ಕುಣಿಯಿಂದ ನೀವು ಹೊರಗೆ ಬರೋಕ್ಕಾಗಲ್ಲ, ಇನ್ನು ನೀವು ಅಲ್ಲೇ ಸಾಯ್ಬೇಕು, ನೀವು ಎಷ್ಟು ಪ್ರಯಾಸ ಪಟ್ಟರು ಹೊರಗೆ ಬರೋಕ್ಕಾಗಲ್ಲ, ನಿಮ್ಮ ಪ್ರಯಾಸ ವ್ಯರ್ಥ ಅಂತೇಳಿ ಮೇಲೆ ಇರುವಂತ ಕಪ್ಪೆಗಳು ಕೆಳಗಡೆ ಕುಣಿಯಲ್ಲಿ ಬಿದ್ದಂತ, ಬುರುದೆಯಲ್ಲಿ ಬಿದ್ದಂತ, ಆಳವಾದ ತಗ್ಗಿನಲ್ಲಿ ಬಿದ್ದಂತ ಎರಡು ಕಪ್ಪೆಗಳನ್ನ ನೋಡಿ ನಿರುತ್ಸಾಹಪಡಿಸಿ ಮಾತಾಡ್ತಾ ಇದೆ. ಇನ್ನು ಆ ಕುಣಿಯಿಂದ ನಿಮಗೆ ಹೊರಗೆ ಬರೋಕ್ಕಾಗಲ್ಲ, ನೀವು ಅಲ್ಲೇ ಸಾಯ್ಬೇಕಷ್ಟೇ, ನೀವು ಮೇಲೆ ಬರೋಕ್ಕಾಗಲ್ಲ, ಇನ್ನು ನಿಮಗೆ ಸಾವೇ ಗತಿ, ಇನ್ನು ನಿಮಗೆ ಮರಣನೇ ಗತಿ, ನೀವು ಅಲ್ಲೇ ಕೊಳಿಬೇಕು, ಅಲ್ಲೇ ಸಾಯ್ಬೇಕಂತೇಳಿ ಮ್ಯಾಲಿರೋ ಕಪ್ಪೆಗಳೆಲ್ಲ ಏನು ಮಾಡಿದೆ, ನಿರುತ್ಸಾಹಪಡಿಸಿ ಮಾತಾಡಿದೆ. ಈ ಎರಡು ಕಪ್ಪೆಗಳಲ್ಲಿ ಒಂದು ಕಪ್ಪೆ ಈ ನಿರುತ್ಸಾಹಪಡಿಸುವಂಥ ಮಾತುಗಳನ್ನ ಕೇಳಿ ಅಯ್ಯಯ್ಯೋ ಹೌದೇನೋ, ಹಂಗಾದ್ರೆ ನಾವಿಲ್ಲೇ ಸಾಯ್ಬೇಕು, ಹಂಗಾದ್ರೆ ನಾವಿಲ್ಲೇ ಕೊಳಿಬೇಕು, ಹಂಗಾದ್ರೆ ನಾವು ಮೇಲೆ ಹೋಗ್ಲಿಕ್ಕಾಗಲ್ಲ, ಹಂಗಾದ್ರೆ ನಾವು ಉಳಿಯಲ್ಲ, ನಾವು ಇಲ್ಲೇ ಸಾಯ್ಬೇಕು ಅಂದ್ಕೊಂಡು ಹೊರಗೆ ಬರಕ್ಕೆ ಪ್ರಯತ್ನ ಮಾಡದೆ, ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡದೆ, ಗಡ್ಡೆ ಹತ್ತಲಿಕ್ಕೆ ಪ್ರಯತ್ನ ಮಾಡದೆ, ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡದೆ ನಿರುತ್ಸಾಹ ಪಡಿಸುವಂಥ ಮಾತುಗಳನ್ನ ಕೇಳಿ ನೀವು ಅಲ್ಲಿಂದ ಮೇಲೆ ಬರೋಕ್ಕಾಗಲ್ಲ, ಅಲ್ಲಿಂದ ಮೇಲೆ ಬರೋಕ್ಕಾಗಲ್ಲ, ನೀವೆಷ್ಟು ಪ್ರಯತ್ನ ಮಾಡಿದ್ರು ವ್ಯರ್ಥ ಆಗಲ್ಲ ಅನ್ನುವಂಥ ನಿರುತ್ಸಾಹ ಪಡಿಸುವಂಥ ಮಾತುಗಳು ಕೇಳಿ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡದೆ ಅಲ್ಲೇ ಸತ್ತು ಪ್ರಾಣ ಕಳ್ಕೊಂಡಿದೆ. ಇನ್ನೊಂದು ಕಪ್ಪೆ, ಅದು ಕಿವಿ ಕೇಳಿಸಲ್ಲ, ಅದಕ್ಕೆ ಅವರೆಲ್ಲರೂ ನಿನ್ನ ಇನ್ನು ನಿನ್ನ ಸಾವೇ ಗತಿ, ಇನ್ನು ಆ ಕುಣಿಯಿಂದ ಹೊರಗೆ ಬರೋಕ್ಕಾಗಲ್ಲ, ಅದೇ ಕುಣಿಯಲ್ಲಿ ಬಿದ್ದು ನಮ್ಮ ಅಪ್ಪ ಸತ್ತ, ಅದೇ ಕುಣಿಯಲ್ಲಿ ಬಿದ್ದು ನಮ್ಮ ತಾತ ಸತ್ತ, ಅದೇ ಕುಣಿಯಲ್ಲಿ ಬಿದ್ದು ನಮ್ಮ ಮುತ್ತಾತ ಸತ್ತ, ಏನು ಹೇಳಿದ್ರೆ ಅದು ಕೇಳಿಸ್ಕೋವಲ್ದು, ಅದು ಕಿವಿ ಇಲ್ಲ, ಕಿವುಡ ಕಪ್ಪೆ. ಅದು ಏನು ನಿರುತ್ಸಾಹಪಡಿಸಿ ಮಾತಾಡ್ತಾ ಇದ್ದಾವ ಕಪ್ಪೆಗಳು, ಅದಕ್ಕೆ
ಕಿವಿಯಿಲ್ಲ. ಆ ಕಪ್ಪೆ ಏನು ಮಾಡಿದೆ, ಅವ್ರು ಮಾತಾಡುವಂತ ಮಾತುಗಳದ್ದು ಕೇಳಿಸ್ತಾ ಇಲ್ಲಲ್ವಾ, ಅದಕ್ಕೆ ಶತಾಯ ಗತಾಯ ಪ್ರಯತ್ನ ಮಾಡಿ ಕಷ್ಟಪಟ್ಟು ಶ್ರಮಪಟ್ಟು ಸಾಧನೆ ಮಾಡಿ ಆ ನಾಶನದ ಗುಂಡಿಯಿಂದ ಹೊರಗೆ ಬಂದು ಪ್ರಾಣ ಉಳಿಸ್ಕೊಂಡಿದೆ. ಆಮೇನ್. ಮಗನಿ ಮಗಳೇ, ಸಹೋದರಿ ಸಹೋದರಿ, ಯಾವಾಗ ಈ ನಾಶನದ ಗುಂಡಿಯಿಂದ ಆ ಒಂದು ಕಪ್ಪೆ ಮೇಲೆ ಬಂತೋ, ಆ ಒಂದು ಕುಡಿ ಮೇಲೆ, ಆ ದಂಡೆ ಮೇಲೆ, ಆ ದಡದ ಮೇಲಿರುವಂಥ ಎಲ್ಲ ಕಪ್ಪೆಗಳು ಬಂದು ಈ ಕಪ್ಪೆನ ಕೇಳ್ತಾ ಇದೆ, ನೀನು ಹೆಂಗೆ ಹೊರಗೆ ಬಂದೆ, ಆ ಗುಂಡಿಯಿಂದ ಹೆಂಗೆ ಹೊರಗೆ ಬಂದೆ, ಆ ಗುಂಡಿಯಲ್ಲಿ ನಮ್ಮ ತಾತ ಸತ್ತೋದ, ನಮ್ಮ ಮುತ್ತಾತ ಸತ್ತೋದ, ನಿನ್ನ ಜೊತೆಗಿರೋ ಕಪ್ಪೆಗಳು ಸತ್ತೋಯ್ತು, ನೀನು ಹೆಂಗೆ ಹೊರಗೆ ಬಂದೆ ಅಂತ ಕೇಳಿದ್ರೆ ಇದು ಅಂತ ಇದೆ. ಮತ್ತೆ ಹೇಳ್ತವು, ನೀನು ಹೆಂಗೆ ಹೊರಗೆ ಬಂದೆ ಅಂದರೆ ಅಂತ ಅಂತು. ಮತ್ತೆ ಕೇಳ್ತವು, ಏ ನೀನು ಹೆಂಗೆ ಹೊರಗೆ ಬಂದೆ. ಕೊನೆ ಎಲ್ಲ ಕಪ್ಪೆಗಳಿಗೆ ಸಿಟ್ಟು ಬಂದು ಎಲ್ಲ ಕಪ್ಪೆಗಳು ಸೇರಿ ಜೋರಾಗಿ, ಏ ನೀನು ಹೆಂಗೆ ಹೊರಗೆ ಬಂದೆ ಅಂತ ಜೋರಾಗಿ ಕೂಗಿದವು. ಹಂಗಂದಿದ್ದಕ್ಕೆ ಆ ಕಪ್ಪೆ ಹೇಳ್ತು, ನೀವು ಮೇಲೆ ನಿಂತ್ಕೊಂಡು ಮೇಲೆ ಬಾ ಅಂತ ಮೇಲೆ ಕೈ ತೋರಿಸಿದ್ರಲ್ಲ, ಅದಕ್ಕೆ ನಾನು ಮೇಲೆ ಬಂದೆ ಅಂತ ಹೇಳ್ತಿದ್ದ ಕಪ್ಪೆ. ಈ ಕಪ್ಪೆಗಳು ಅನ್ಕೊಂಡುವಂತೆ, ಓಹೋ ನಾವು ಹಂಗಂದದ್ದು ಹಿಂಗ್ ಕೇಳಿಸತ ನಿನಗೆ. ಅಲ್ಲೆಲೂಯ. ಈ ಕಥೆಯ ಮೂಲಕ, ಈ ಕಪ್ಪೆಗಳ ಕಥೆಯ ಮೂಲಕ ಒಂದು ವಿಷಯ ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಯಾವ ಕಪ್ಪೆ ನಿರುತ್ಸಾಹ ಪಡಿಸುವಂತ ಮಾತುಗಳು ಕೇಳ್ತೋ, ನೀನ್ ಮೇಲೆ ಬರಕ್ಕಾಗಲ್ಲ, ನೀನ್ ದಡಾತಕ್ಕಾಗಲ್ಲ, ನಿನ್ ಪ್ರಯಾಸ ವ್ಯರ್ಥ, ನೀನ್ ಎಷ್ಟು ಶ್ರಮ ಪಟ್ಟರು ಕೂಡ ನೀನ್ ಮೇಲೆ ಬರಕ್ಕಾಗಲ್ಲ, ನಿನಗೆ ಮರಣನೇ ಗತಿ ಅಂತ ನಿರುತ್ಸಾಹ ಪಡಿಸುವಂತ ಮಾತುಗಳನ್ನ ಕೇಳ್ತೋ, ಆ ಕಪ್ಪೆ ಹೊರಗೆ ಬರುವಂತ ಪ್ರಯತ್ನ ಮಾಡಿದೆ, ಅಲ್ಲೇ ಪ್ರಾಣ ಕಳ್ಕೊಂಡು ಸತ್ತೋಯ್ತು. ಆದ್ರೆ ಯಾವ ಕಪ್ಪೆ ನಿರುತ್ಸಾಹ ಪಡಿಸುವಂತ ಮಾತುಗಳನ್ನ ಕೇಳಿಲ್ವೋ ಆ ಕಪ್ಪೆ ಶತಾಯ ಗತಾಯ ಪ್ರಯತ್ನ ಮಾಡಿ, ಶತಾಯ ಗತಾಯ ಪ್ರಯತ್ನ ಮಾಡಿ ಆ ನಾಶನದ ಗುಂಡಿಯಿಂದ ಹೊರಗೆ ಬಂದು ಪ್ರಾಣ ಉಳಿಸ್ಕೊಂಡಿದೆ. ಅಲ್ಲೆಲೂಯಾ. ಮಗನಿ ಮಗಳೇ, ಸಹೋದರ ಸಹೋದರಿ, ಈ ಬೆಳಗಿನ ಜಾವದಲ್ಲಿ ದೇವರ ಸ್ತೋತ್ರ, ನೀನ್ ಸಾಲದಲ್ಲಿರೋದು ನೋಡಿ, ನೀನ್ ಸಾಲದಲ್ಲಿ ಕಷ್ಟಪಡೋದು ನೋಡಿ. ಆ ಕಪ್ಪೆಗಳಂತ ಕೆಲವು ಜನ ಬಂದು ದೇವರ ಸ್ತೋತ್ರ, ಇನ್ನು ನಿಮ್ ಸಾಲ ತೀರದಂಗೆ, ಇನ್ನು ನೀವು ಸಾಲದಿಂದ ಹೊರಗ್ ಬಂದಂಗೆ, ಇನ್ನು ನೀವು ಸಾಲ ಕಟ್ಟಿದಂಗೆ, ಇನ್ನು ಸಾಲದವ್ರು ನಿಮ್ನ ಸುಮ್ಮನೆ ಬಿಡ್ತಾರಾ, ಇನ್ನು ನೀವು ಸಾಲ ತೀರಿಸ್ದಂಗೆ, ಇನ್ನು ನೀವು ಕಣ್ತುಂಬ ನಿದ್ದೆ ಮಾಡ್ದಂಗೆ ಅಂತ ಹೇಳಿ ನಿಮ್ಮನ್ನು ನಿರುತ್ಸಾಹಪಡಿಸಿ ಮಾತಾಡ್ತಾರೆ, ನೀವು ಕುಗ್ಗಿ ಹೋಗಂಗೆ ಮಾತಾಡ್ತಾರೆ. ಅಂಥ ಮಾತುಗಳನ್ನು ಕೇಳಿ ದೇವ್ರಿಗೆ ಸ್ತೋತ್ರ, ಕುಗ್ಗಿ ಹೋಗಿ ದೇವ್ರ ಸ್ತೋತ್ರ, ಸಾಲ ತೀರಿಸ್ಬೇಕನ್ನುವಂಥ ಪ್ರಯತ್ನ ನಿಲ್ಲಿಸ್ಬೇಡ. ನನ್ನ ದೇವ್ರು ಹೇಳ್ತಾನೆ, ಸಾಲ ತೀರಿಸ್ಬೇಕನ್ನುವಂಥ ಪ್ರಯತ್ನನ ಮುಂದುವರಿಸು, ಕಂಟಿನ್ಯೂ ಮಾಡು, ಪ್ರಯತ್ನ ಮುಂದುವರಿಸು, ಸಾಲ ತೀರಿಸಿ ತೀರಿಸುವಂತೆ ನಾನು ಕಾರ್ಯ ಮಾಡ್ತೇನೆ. ಜೋರಾಗೆ ಆಮೇನ್. ಇನ್ನು ಕೆಲವು ಸಾರಿ ಇಲ್ಲಿ ಓದುವಂತ ಮಕ್ಕಳು ಕೂತ್ಕೊಂಡಿದ್ರಿ, ಯವನಸ್ಥರು ಕೂತ್ಕೊಂಡಿದ್ರಿ, ಸ್ಟೂಡೆಂಟ್ಸ್ಗಳು ಕೂತ್ಕೊಂಡಿದ್ರಿ, ದೇವ್ರ ಸ್ತೋತ್ರ, ನಿಮ್ಮ ಮಾರ್ಕ್ಸ್ಗಳು ಕಡಿಮೆ ಬರುವಾಗ, ಅಂದ್ರೆ ಪರೀಕ್ಷೆಯಲ್ಲಿ ನಿಮ್ಮ ಮಾರ್ಕ್ಸ್ಗಳು ಕಡಿಮೆ ಬರುವಾಗ, ಪರ್ಸೆಂಟೇಜ್ ಕಡಿಮೆ ಬರುವಾಗ, ಒಂದು ವೇಳೆ ಫೇಲ್ ಆಗುವಾಗ, ನಿಮ್ಮ ರಿಲೇಷನ್ಸಲ್ಲೋ, ನಿಮ್ಮ ಸಂಬಂಧಿಕರಲ್ಲೋ, ನಿಮ್ಮ ಹತ್ರದವರಲ್ಲೋ ಕೆಲವೊಂದು ಕೇಳ್ತಾರೆ, ಹಲೆಲೋಯ ನೀವು ಫೇಲ್ ಆಗಿದ್ದು ನೋಡಿ, ಕಡಿಮೆ ಪರ್ಸೆಂಟ್ ಬಂದಿದ್ದು ನೋಡಿ, ಕಡಿಮೆ ಮಾರ್ಕ್ಸ್ ಬಂದಿದ್ದು ನೋಡಿ, ಇನ್ನು ನೀವು ಪಾಸ್ ಆದಂಗೆ, ಇನ್ನು ನೀವು ಮುಂದಿನ ಕ್ಲಾಸಿಗೆ ಹೋದಂಗೆ, ಇನ್ನು ನೀವು ಉದ್ಧಾರ ಆದಂಗೆ ಅಂತ ಕೆಲವು ಜನ ನಿಮ್ಮನ್ನು ನಿರುತ್ಸಾಹಪಡಿಸುವಾಗ ನೀವು ಓದಬೇಕನ್ನುವಂಥ ಪ್ರಯತ್ನ ನಿಲ್ಲಿಸ್ಬೇಡ. ಆ ಪ್ರಯತ್ನನ ಮುಂದುವರಿಸು, ನಿನ್ನ ವಿದ್ಯಾಭ್ಯಾಸನ ಮುಂದುವರಿಸು, ನಿನ್ನ ಸ್ಟಡಿನ ಮುಂದುವರಿಸು. ನೀನು ಆ ರೀತಿ ಮುಂದುವರಿಸಿದ್ರೆ ಹಾಲೆಲೂಯ, ಯಾರು ನಿನ್ನನ್ನು ಕೇವಲವಾಗಿ ನೋಡ್ತಾರೋ, ಮುಂದೆ ಅವರೇ ನಿನ್ನ ಮಾರ್ಕ್ಸ್ಗಳನ್ನು ನೋಡಿ ಆಶ್ಚರ್ಯ ಪಡುವ ರೀತಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗುವಂತೆ ನನ್ನ ದೇವರು ಕಾರ್ಯ ಮಾಡ್ತಾನೆ. ಜೋರಾಗಿ ಜೋರಾಗಿ ಜೋರಾಗಿ. ಇನ್ನು ಕೆಲವು ಸಾರಿ ಕೆಲವು ಜನ ಬಂದು
ಕೆಲವು ಜನ ನಿಮ್ಮ ಹತ್ರ ಬಂದು ಅವ್ರ ಮಕ್ಕಳನ್ನ ಹೊಗಳ್ಕೊಂಡು ಅವ್ರ ಮಕ್ಕಳನ್ನ ಹೆಚ್ಚಿಸಿ ನಿಮ್ಮ ಮಕ್ಕಳನ್ನ ಕಡಿಮೆ ಮಾಡಿ ಮಾತಾಡ್ತಾರೆ. ನಿಮ್ಮ ಮಗ ಬರೀ ಜಸ್ಟ್ ಪಾಸ್ ಆಗಿದ್ದಾನ, ನಿಮ್ಮ ಮಗನಿಗೆ ಬರೀ 40% ಬಂದಿದೆಯಾ, ನಿಮ್ಮ ಮಗನಿಗೆ ಬರೀ 300 marks ಬಂದಿದೆಯಾ. ನಮ್ಮ ಮಗ ನೋಡಮ್ಮ 90% ತೆಗೆದಿದ್ದಾನೆ, ನಮ್ಮ ಮಗಳು ನೋಡಮ್ಮ 96% ತೆಗೆದಿದ್ದಾಳೆ. ನಿಮ್ಮ ಮಗ ಅಯ್ಯೋ ನಿಮ್ಮ ಮಗ ಹೆಂಗ ಉದ್ಧಾರ ಆಗ್ತಾನೆ ಅಂತ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಹತ್ರ ನಿಮ್ಮ ನಿರುತ್ಸಾಹಪಡಿಸಿ ಮಾತಾಡುವಾಗ, ನಮ್ಮ ಮಕ್ಕಳನ್ನ ಓದಿಸ್ಬೇಕು, ನಮ್ಮ ಮಕ್ಕಳನ್ನ ಉದ್ಧಾರ ಮಾಡಬೇಕು, ನಮ್ಮ ಮಕ್ಕಳನ್ನ ಸಕ್ಸಸ್ ಆಗಿ ಮಾಡಬೇಕು ಅನ್ನುವಂಥ ಪ್ರಯತ್ನನ ಆ ಒಂದು ಕುಗ್ಗಿ ಹೋಗುವಂಥ ಮಾತು ಕೇಳಿ ಕೇಳಿ ನಿನ್ನ ಪ್ರಯತ್ನ ನಿಲ್ಲಿಸ್ಬೇಡ. ಆಮೇಲೆ ಬರಲಿಲ್ಲ, ನಿನ್ನ ಪ್ರಯತ್ನ ನಿಲ್ಲಿಸ್ಬೇಡ, ನಿನ್ನ ಮಕ್ಕಳಿಗೋಸ್ಕರ ಪಡುವಂಥ ಪ್ರಯಾಸ ಕಂಟಿನ್ಯೂ ಮಾಡು, ಆ ಪ್ರಯತ್ನ ಮುಂದುವರಿಸು. ಖಂಡಿತವಾಗಿ ನಾಳೆ ನಿಮ್ಮ ಮಕ್ಕಳು ಸಕ್ಸಸ್ ಆಗಿ ಉನ್ನತ ಸ್ಥಾನದಲ್ಲಿರುವಂತೆ ನನ್ನ ದೇವರು ಕಾರ್ಯ ಮಾಡ್ತಾರೆ. ಜೋರಾಗಿ 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 ಆಮೇನ್ ಪ್ರೈಸ್ ಲಾರ್ಡ್ ಹಾಲೆಲೂಯಾ. ನಿಮ್ಮ ಮಕ್ಕಳು ಚೆನ್ನಾಗಿ ಓದಿರ್ತಾರೆ, ನಿಮ್ಮ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ, ಆದರೆ ಜಾಬ್ ಸಿಕ್ಕಿಲ್ಲದೆ ಇರುವಾಗ, ಅಂದರೆ ಅವ್ರ ಸ್ಟಡಿಗೆ ತಕ್ಕಂಗೆ ಅವ್ರ ಓದಿಗೆ ತಕ್ಕಂಗೆ ಬೇಗ ಜಾಬ್ ಸಿಗದೆ ಮನೇಲಿರುವಾಗ, ಮನೇಲಿ ಖಾಲಿ ಕೂತ್ಕೊಳ್ಳುವಾಗ, ದೇವ್ರ ಸ್ತೋತ್ರ, ಕೆಲವು ಜನ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ, ಅವ್ರ ಮಗಳು ನೋಡು ಜಾಬಿಗೋಗಿ 20,000 ಸಂಬಳ ತಕ್ಕೊಂತ ಇದ್ದಾಳೆ, 30,000 ಸಂಬಳ ತಕ್ಕೊಂತ ಇದ್ದಾರೆ. ನಿಮ್ಮ ಮಗಳ ಕ್ಲಾಸ್ಮೇಟ್ ಆ ಹುಡುಗಿ ನೋಡು 40,000 ಸಂಬಳ ತಕ್ಕೊಳ್ತಾ ಇದ್ದಾಳೆ. ನಿಮ್ಮ ಮಗಳು ನೋಡು ಓದಿ ಮನೇಲಿ ಕೂತ್ಕೊಂಡಿದ್ದಾಳೆ. ಸುಮ್ಮನೆ ಮನೇಲಿ ಕೂತ್ಕೊಳ್ಬೋದು, ಮದುವೆ ಮಾಡೋಣ ಕಳಿಸು. ಇನ್ನು ನಿಮ್ಮ ಮಗಳಿಗೆ ಜಾಬಿಗೋಸ್ಕರ ಕಾಯ್ತಾ ಇದ್ರಿ, ಇನ್ನು ಜಾಬ್ ಸಿಕ್ಕಂಗೆ, ಇನ್ನು ನಿಮ್ಮ ಮಗಳು ಜಾಬ್ ಓದಂಗೆ ಅಂತ ತಂದೆ ತಾಯಿಗಳ ಹತ್ರ ಬಂದು ನಿಮ್ಮ ಮಕ್ಕಳ ಬಗ್ಗೆ ನಿರುತ್ಸಾಹಪಡಿಸಿ ಮಾತಾಡ್ತಾರೆ, ನಿಮ್ಮ ಹತ್ರ ಬಂದು ನಿರುತ್ಸಾಹಪಡಿಸಿ ಮಾತಾಡ್ತಾರೆ, ಖಾಲಿ ಕೂತ್ಕೊಂಡಿರುವಂತ ನಿನ್ನ ಹತ್ರ ಬಂದು ನಿರುತ್ಸಾಹಪಡಿಸಿ ಮಾತಾಡ್ತಾರೆ. ಆಗಂತ ಆ ಮಾತುಗಳು ಕೇಳಿ ಕುಗ್ಗಿ ಹೋಗಿ ದೇವ್ರಿಗೆ ಸೋತ್ರ, ನಾನ್ ಜಾಬ್ಗೆ ಹೋಗ್ಬೇಕನ್ನುವಂತ ಪ್ರಯತ್ನ ನಿಲ್ಲಿಸ್ಬೇಡ. ಆಮೇನ್ ಬರ್ಲಿರಿ, ಪ್ರಯತ್ನ ನಿಲ್ಲಿಸ್ಬೇಡ, ನಿನ್ ಪ್ರಯತ್ನ ಮುಂದುವರಿಸು, ನಿನ್ ಸಾಧನೆ ಮುಂದುವರಿಸು, ನಿನ್ ಪ್ರಾರ್ಥನೆ ಮುಂದುವರಿಸು, ನಿನ್ ಪ್ರಯಾಸ ಮುಂದುವರಿಸು. ಇವತ್ತಲ್ಲ ನಾಳೆ ಉನ್ನತ ಜಾಬಿಗೆ ಹೋಗಿದ್ದು ನೋಡಿ ನಿನ್ನನ್ನು ಕೇವಲವಾಗಿ ನೋಡಿದವರೇ ಆಶ್ಚರ್ಯಪಟ್ಟು ಬಾಯಿ ಮೇಲೆ ಕೈ ಇಟ್ಟುಕೊಳ್ಳುವಂತೆ ನನ್ನ ದೇವರು ಕಾರ್ಯ ಮಾಡ್ತಾರೆ. ಜನರು ನಿಮ್ಮನ್ನು ನಿರುತ್ಸಾಹ ಪಡಿಸುವಾಗ ನಿರುತ್ಸಾಹ ಪಡಬೇಡ. ಇವನಲ್ಲಿ ಮನೆ ಕಟ್ತಾನೆ, ಇವನಲ್ಲಿ ಮಕ್ಕಳು ಮದುವೆ ಮಾಡ್ತಾನೆ, ಈಕೆಯಲ್ಲಿ ಜಾಬಿಗೆ ಹೋಗ್ತಾಳೆ, ಇವನಲ್ಲಿ ಜಾಬಿಗೆ ಹೋಗ್ತಾನೆ, ಇವನಲ್ಲಿ ಸೈಟ್ ತಕ್ಕೊಂತಾನೆ, ಇವನಲ್ಲಿ ಸೇವ್ ಮಾಡ್ತಾನೆ ಅನ್ನುವಾಗ ಕೇಳಿಸಿ ಕೂಡ ಕೇಳಿಸ್ ಆಕಿ ಹುಡ್ ಕಪ್ಪಿರ್ತ ಹಂಗಿರು ಹಂಗಿರು. ಕೆಲವು ಮಾತುಗಳನ್ನ ಕೇಳಿಸ್ಕೊಳ್ಳದೆ ಇರೋದೇ ಒಳ್ಳೇದು. ಯಾವುದು ಕೇಳಿಸ್ಕೋಬೇಕು ಅದು ಕೇಳಿಸ್ಕೋ. ಬಲಪಡಿಸುವಂಥ ಮಾತುಗಳಿದ್ರೆ ಕೇಳಿಸ್ಕೋ, ಪ್ರೋತ್ಸಾಹ ಪಡಿಸುವಂಥ ಮಾತುಗಳಿದ್ರೆ ಕೇಳಿಸ್ಕೋ, ಎನ್ಕರೇಜ್ ಮಾಡುವಂಥ ಮಾತುಗಳಿದ್ರೆ ಕೇಳಿಸ್ಕೋ, ಜೀವ ಬರುವಂಥ ಮಾತುಗಳಿದ್ರೆ ಕೇಳಿಸ್ಕೋ, ಬದುಕಿಸುವಂಥ ಮಾತುಗಳಿದ್ರೆ ಕೇಳಿಸ್ಕೋ, ಕುಟುಂಬ ಕಟ್ಟುವಂಥ ಮಾತುಗಳಿದ್ರೆ ಕೇಳಿಸ್ಕೋ, ಭಕ್ತಿ ವೃದ್ಧಿ ಮಾಡುವಂಥ ಮಾತುಗಳಿದ್ರೆ ಕೇಳಿಸ್ಕೋ. ನಿನ್ನ ಸಾಧನೆಗೆ ಪ್ರೋತ್ಸಾಹ ಪಡಿಸುವಂಥ ಮಾತುಗಳಿದ್ರೆ ಕೇಳಿಸ್ಕೋ, ನಿರುತ್ಸಾಹ ಪಡಿಸುವಂಥ ಮಾತುಗಳನ್ನ ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದಂಗೆ ಇರು. ಅಲ್ಲೆಲೂಯಾ. ಒಂದೊಂದ್ಸಾರಿ ನಿಮ್ಮ ಮಕ್ಕಳಿಗೆ ಬೇಗ ಮದುವೆ ಆಗಲ್ಲ, ಬೇಗ ಕಂಕಣದ ಬಾಗೆ ಕೂಡಿ ಬರಲ್ಲ, ಸುಮ್ಮನಿರ್ತಾರ ಈ ಜನ. ನಿಮ್ಮ ಮಗಳು ವಯಸ್ಸಿನ ಅವ್ರ ಮಗಳು ಮದುವೆ ಆಗಿ 2 ಮಕ್ಕಳಾದ್ರು, ನಿನ್ನ ವಯಸ್ಸಿನ ಮಗಳು ಮದುವೆ ಆಗಿ 4 ಜನ ಮಕ್ಕಳಾದ್ರು, ನಿನ್ನ ಮಗಳಿಗೆ ಮದುವೆನೂ ಇಲ್ಲ ಮಕ್ಕಳು ಇಲ್ಲ, ಇನ್ಯಾವಾಗ ಮದುವೆ ಮಾಡ್ತೀಯ, ಇನ್ಯಾವಾಗ ನಿನ್ನ ಮಗಳಿಗೆ ಮದುವೆ ಭಾಗ್ಯ ಕೂಡಿ ಬರ್ತದೆ, ಮದುವೆ ಮಾಡ್ಕೊಳ್ಳೋ ಭಾಗ್ಯ ನಿನ್ನ ಮಗಳಿಗೆ ಎಲ್ಲಿದೆ ಅಂತ ನಿರುತ್ಸಾಹ ಪಡಿಸಿ ಮಾತಾಡ್ತಾರೆ. ಅಂತ ಮಾತುಗಳನ್ನ ಕೇಳಿ ಕುಗ್ಗಿ ಹೋಗಬೇಡ, ಅಂತ ಮಾತುಗಳನ್ನ ಕೇಳಿ ನಿಮ್ಮ ಮಗಳಿಗೆ ಮದುವೆ ಮಾಡ್ಬೇಕನ್ನೋ ಅಂತ ಪ್ರಯತ್ನನ
ನಿಲ್ಲಿಸಬೇಡ, ನಿನ್ನ ಪ್ರಯತ್ನ ಮುಂದುವರಿಸು, ನಿನ್ನ ಪ್ರಯತ್ನ ಮುಂದುವರಿಸು, ನಿನ್ನ ಪ್ರಾರ್ಥನೆ ಮುಂದುವರಿಸು. ದೇವ ಶೋತ್ರ, ನಾಳೆ ನಿನ್ನ ಮಕ್ಕಳ ಮದುವೆನ ಗ್ರ್ಯಾಂಡ್ ಆಗಿ ನನ್ನ ದೇವರು ಮಾಡುವ ದೇವರಾಗಿದ್ದಾರೆ. ನಾನು ಸೇವೆಗೆ ಬಂದಾಗ, ನಾನು ಪ್ರಾರಂಭದಲ್ಲಿ ಸೇವೆಗೆ ಬಂದಾಗ ನನಗೆ ಬೈಬಲ್ ತರಬೇತಿ ಇಲ್ಲ, ಬೈಬಲ್ ಟ್ರೈನಿಂಗ್ ಇಲ್ಲ. ಬಹಳ ಜನ ಅಂತಾರೆ, ಅವನಿಗೇನು ಗೊತ್ತಿದೆ, ಅವನೇನು ಸೇವೆ ಮಾಡ್ತಾನೆ, ಅವನಿಗೇನು ಗೊತ್ತು, ನಾಳೆ ನಾಲ್ಕು ದಿನ ವಾಪಸ್ ಓಡಿ ಬರ್ತಾನೆ. ನನ್ನ ಬಗ್ಗೆ ದೋಷ ನನಗೆ ಕೇಳಿಸುವಂತೆ ನನ್ನ ಬಗ್ಗೆ ನಿರುತ್ಸಾಹ ಪಡಿಸಿ ಮಾತಾಡಿದ್ದಾರೆ. ಅವನಿಗೇನು ಗೊತ್ತು, ಅವನಿಗೆ ಟ್ರೈನಿಂಗೇ ಇಲ್ಲ, ಅವನಿಗೆ ನಾಲೆಡ್ಜೇ ಇಲ್ಲ, ಅವನಿಗೆ ಸರಿಯಾಗಿ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ, ವಾಕ್ಯ ಸಾರಕ್ಕೆ ಬರಲ್ಲ. ಅವನಿಗೇನು ಯೋಗ್ಯತೆ ಇದೆ ಸೇವೆ ಮಾಡಲಿಕ್ಕೆ? ನನ್ನ ನಿರುತ್ಸಾಹ ಪಡಿಸಿ ಮಾತಾಡಿದ್ದಾರೆ. ಹಂಗಂತ ಸೇವೆ ಬಿಟ್ಟು ಓಡಿ ಹೋಗಲಿಲ್ಲ, ಇಂಜಾರಿ ಹೋಗಲಿಲ್ಲ, ಕುಗ್ಗಿ ಹೋಗಲಿಲ್ಲ, ಸೋತು ಹೋಗಲಿಲ್ಲ, ಹತ್ಕೊಂಡು ಕೂತ್ಕೊಳ್ಳಿಲ್ಲ, ಉಪವಾಸವಾಗಿ ಕೂತ್ಕೊಳ್ಳಿಲ್ಲ. ನನ್ನ ಪ್ರಯತ್ನ ಮುಂದುವರಿಸಿದ್ದೇನೆ, ನನ್ನ ಪ್ರಯಾಸ ಮುಂದುವರಿಸಿದ್ದೇನೆ, ನನ್ನ ಸೇವೆ ಮುಂದುವರಿಸಿದ್ದೇನೆ. ಇವತ್ತು ನನ್ನ ಸೇವೆಯನ್ನು ದೇವರ ವಿಸ್ತಾರವಾಗಿ ಆಶೀರ್ವಾದ ಮಾಡಿದ್ದಾರೆ. ಜನರು ನಿಮ್ಮನ್ನು ನಿರುತ್ಸಾಹಪಡಿಸಿ ಮಾತಾಡುವಾಗ ನಿರುತ್ಸಾಹ ಆಗಬಾರ್ದು. ಡಿಪ್ರೆಷನ್ ನಿರುತ್ಸಾಹ ಪಡಿಸುವಂಥ ಮಾತುಗಳು ಮಾತಾಡ್ತಾರೆ, ನಿರುತ್ಸಾಹ ಪಡಬೇಡ. ಒಂದೊಂದು ಸಾರಿ ದೇವ್ರ ಶೋತ್ರ, ನಿಮ್ಮ ಬಿಸಿನೆಸ್ಸು ಬಿದ್ದೋಗ ಸ್ಥಿತಿಯಲ್ಲಿರುವಾಗ, ನಿಮ್ಮ ವ್ಯಾಪಾರ ಬಿದ್ದೋಗುವಾಗ, ನಿಮ್ಮ ಬಿಸಿನೆಸ್ ಡಲ್ ಆಗುವಾಗ, ನಿಮ್ಮ ವ್ಯಾಪಾರ ಡಲ್ ಆಗುವಾಗ ಕೆಲವು ಜನ ಬಂದು ಎಲ್ಲಿ ವ್ಯಾಪಾರ ತಡಿ, ಇವತ್ತು ನಾಳೆಗೆ ಬಾಗಿಲು ಮುಚ್ಚೋ ಪರಿಸ್ಥಿತಿ ಬರ್ತದೆ. ಇಷ್ಟು ದಿನ ಅಂತೂ ಚೆನ್ನಾಗಿ ವ್ಯಾಪಾರ ನಡೀತಿತ್ತು, ತಿಂತಿದ್ರು, ಈಗ ವ್ಯಾಪಾರ ಬಿದ್ದೋಗೋ ಮಟ್ಟ ಇದೆ, ಬಿದ್ದೋಗುತ್ತೆ, ಇವಾಗ ಏನು ಮಾಡ್ತಾರೆ ತಡಿ ನೋಡ್ತೀನಿ ಅಂತ ಕೆಲವು ಜನ ಬಂದು ನಿಮ್ಮನ್ನು ನಿರುತ್ಸಾಹಪಡಿಸಿ ಮಾತಾಡ್ತಾರೆ. ಆ ರೀತಿ ನಿರುತ್ಸಾಹಪಡಿಸಿ ಮಾತಾಡುವಾಗ ನಿನ್ನ ಬಿಸ್ನೆಸ್ನ ಡೆವಲಪ್ ಮಾಡಬೇಕು, ನಿನ್ನ ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡಬೇಕನ್ನುವಂತ ನಿನ್ನ ಪ್ರಯತ್ನ ನಿಲ್ಲಿಸ್ಬೇಡ. ನಿನ್ನ ಪ್ರಯತ್ನ ಮುಂದುವರಿಸು, ನಿನ್ನ ಪ್ರಾರ್ಥನೆ ಮುಂದುವರಿಸು. ಒಂದು ಮಾತು ಹೇಳ, ನಾಳೆ ನಿನ್ನ ದುಡಿಮೆನ, ನಾಳೆ ನಿನ್ನ ಬಿಸ್ನೆಸ್ನ, ನಿನ್ನ ವ್ಯಾಪಾರನ, ನಿನ್ನ ಅಂಗಡಿನ, ನಿನ್ನ ಶಾಪನ, ನಿನ್ನ ಹೋಟ್ಲ್ ಮುಂದೆ ಜನರು ಕ್ಯೂನಲ್ಲಿ ನಿಂತ್ಕೊಳ್ಳತ್ತಾರ, ನನ್ನ ದೇವರು ಕಾರ್ಯ ಮಾಡ್ತಾರೆ. ಎರಡು ಕೈಗಳ ತೇಳೋಣ, ಯೇಸಯ್ಯ. ಜನರು ನಿಮ್ಮನ್ನು ನಿರುತ್ಸಾಹಪಡಿಸುವಾಗ ನಿರುತ್ಸಾಹ ಪಡಬೇಡ. ಓಕೆ, ಜನರು ನಿಮ್ಮ ನಿರುತ್ಸಾಹಪಡಿಸ್ತಾರೆ, ಬಂಧುಗಳು ನಿಮ್ಮ ನಿರುತ್ಸಾಹಪಡಿಸ್ತಾರೆ, ಸ್ನೇಹಿತರು ಕೆಲವು ವೇಳೆ ನಿಮ್ಮನ್ನು ನಿರುತ್ಸಾಹಪಡಿಸ್ತಾರೆ, ಸ್ವಂತದವರು ಅನೇಕ ಚುಚ್ಚು ಮಾತುಗಳ ಮೂಲಕ, ಡಿಪ್ ಒಂದು ನಿರಾಶೆಯ ಮಾತುಗಳ ಮೂಲಕ ನಿಮ್ಮನ್ನು ನಿರುತ್ಸಾಹಪಡಿಸ್ತಾರೆ. ಆದರೆ ನನ್ನ ದೇವರು ನಿನ್ನ ನಿರುತ್ಸಾಹದ ಸಮಯದಲ್ಲಿ ದೇವರು ಏನು ಹೇಳ್ತಾನೆ ಗೊತ್ತಾ? ಕೇಳಿಸ್ಕೊಳ್ಳೋಕೆ ಇಷ್ಟ ಆಯ್ತಾ? ಹೇಳ, ಆ ಮಾತು ಓದ್ತಿದ್ದಂಗಲೇ ರೋಷ ಬಂದರೆ ಚಪ್ಪಾಳೆ ತಟ್ಟಬೇಕಂಗೆ. ನೀನು ಉದ್ಧಾರ ಆಗಲ್ಲ, ನಿನ್ನ ಮೇಲೆ ಬರಲ್ಲ, ನಿನ್ನ ಜಾಬಿಗೆ ಹೋಗಲ್ಲ, ನಿನ್ನ ಸಾಲ ತೀರಿಸಲ್ಲ, ನಿನ್ನ ಮನೆ ಕಟ್ಟಲ್ಲ, ನಿನ್ನ ಸೇವೆ ಬೆಳೆಯಲ್ಲ ಅಂತ ಪ್ರಪಂಚದಲ್ಲಿ ಕೆಲವು ಜನ ನಿನ್ನ ನಿರುತ್ಸಾಹಪಡಿಸಿ ಮಾತಾಡಿದರೆ ನನ್ನ ದೇವ್ರು ಏನು ಮಾತಾಡ್ತಾನೆ ಗೊತ್ತಾ? ನನ್ನ ದೇವ್ರು ಮಾತಾಡೋ ಶೈಲಿ ನೋಡ್ರಿ, ಈ ದರಿದ್ರಗಳು ಮಾತಾಡೋ ಶೈಲಿ ನೋಡ್ರಿ, ಈ ವೇಸ್ಟ್ ಜನ ಮಾತಾಡೋ ಮಾತುಗಳು ನೋಡ್ರಿ. ನನ್ನ ದೇವ್ರು ಹೇಳ್ತಾರೆ, ಯೆಶಾಯ ಬರೆದ ಪುಸ್ತಕ 41:10, ಯೆಶಾಯ ಬರೆದ ಪುಸ್ತಕ 41:10. ನೀನಂತೂ ಹೆದರಬೇಡ. ಫಸ್ಟ್ ನನ್ನ ದೇವ್ರ ಬಾಯಿಂದ ಬರೋ, ಇವ್ರು ಬರೀ ಎದುರಿಸ್ತಾರೆ ನಮ್ಮನ್ನ, ನಿನ್ನ ಮನೆ ಕಟ್ಟಲ್ಲ, ನೀನು ಸಾಲ ತೀರಿಸಲ್ಲ, ನಿನ್ನ ಜಾಬಿಗೆ ಹೋಗಲ್ಲ, ನಿನ್ನ ಮಗಳು ಮದುವೆ ಆಗಲ್ಲ, ನಿನ್ನ ಸೇವೆ ಆಗಲ್ಲ. ನನ್ನ ದೇವರು ಸ್ಟಾರ್ಟಿಂಗಲ್ಲಿ ಹೇಳ್ತಾನೆ,
ಮಗಳೆ ಮಗನೇ ಸಹೋದರ ಸಹೋದರಿ ಯದರ ಬೇಡ ಭಯಪಡದು ನೀನಂತೂ ಹೆದರಬೇಡ ನೀನು ಭಯಪಡದು ನಾನೇ ನಿನ್ನೊಂದಿಗೆ ಇದ್ದೇನೆ ನೀನು ನೀತೋ ಉನ್ನಾನು ದಿಗ್ಭ್ರಮೆಗೊಳ್ಳದಿರು ದಿಗಿಲು ಪಡಕ ನಾನೇ ನಿನ್ನ ದೇವರು ನೀನೇ ನೀ ದೇವಡೈ ಉನ್ನಾನು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಅಬ್ಬಾ ಇಕಡೆ ಚೂಡಣೆ ನೀನು ನಿನ್ನ ಬಲಪರಿಚುಚುನ್ನಾನು ಉಡುಡು ಯಾರು ನಿಮ್ಮನ್ನು ನಿರಾಶಪಡಿಸಿದರು ಯಾರು ನಿಮ್ಮನ್ನು ನಿರುತ್ಸಾಹಪಡಿಸುವಂತ ಮಾತುಗಳಿಂದ ನಿಮ್ಮನ್ನು ನಿರುತ್ಸಾಹಪಡಿಸಿದರು ನಿಮ್ಮ ಬಂಧುಗಳು ನೀವು ಉದ್ಧಾರ ಆಗಲ್ಲ ನೀವು ಮನೆ ಕಟ್ಟಲ್ಲ ನೀವು ಸಾಲ ತೀರಿಸಲ್ಲ ನಿಮ್ಮ ಮಕ್ಕಳು ಜಾಬಿಗೆ ಹೋಗಲ್ಲ ದೌಶೋತ್ರ ಹಾಲೆಲೂಯ ನಿಮ್ಮ ಮಕ್ಕಳು ಜಾಬಿಗೆ ಹೋಗಲ್ಲ ನೀವು ನಿಮ್ಮ ಕಷ್ಟಗಳು ತೀರಲ್ಲ ಅಂತ ಯಾರು ಹೇಳಿದ್ರು ಕೂಡ ನಾನು ಹೇಳ್ತೇನೆ ಯಾರು ನಿಮ್ಮನ್ನು ನಿರುತ್ಸಾಹಪಡಿಸಿದ್ರು ನಾನು ನಿಮ್ಮನ್ನು ಬಲಪಡಿಸ್ತೇನೆ ನಾನು ಪ್ರೋತ್ಸಾಹಪಡಿಸ್ತೇನೆ ನಾನು ಸಹಾಯ ಮಾಡ್ತೇನೆ ನೂರು ಜನ ಮೇಲೆ ಬರಲಂದ್ರು ನಾನು ನಿಮ್ಮನ ಮೇಲೆ ತರ್ತೇನೆ ಇದು ಒಬ್ಬ ಸ್ವಾರ್ಥಿಕಲ್ಲ ಒಬ್ಬ ಪ್ರವಾದಿಯಲ್ಲ ಸೃಷ್ಟಿ ಕರ್ತನಾದ ಯೇಸಯ್ಯ ನಿನಗೆ ವಾಗ್ದಾನ ಮಾಡ್ತಾ ಇದ್ದಾನೆ ಯಾರನ ನಿರುತ್ಸಾಹದಲ್ಲಿ ಬಂದ್ರೆ ನಿಮಗೆ ದಮ್ಮಿದ್ರೆ ಹಿಂಗ್ ಬಲಪಡಿಸ್ರ ಅವ್ರನ್ನ ಹೌದಕ್ಕ ಹಂಗಾಗಿ ಬಿಟ್ಟತ್ತಕ್ಕ ಅಯ್ಯೋ ಹಂಗಾಗಬಾರ್ದಿತ್ತಲ್ಲಕ್ಕ ಯಾಕಕ್ಕ ಹಿಂಗಾಯ್ತು ಹಂಗಂದ್ರೆ ನಿನಗೆ ಬಹಳ ಕಷ್ಟ ಇನ್ನು ಸ್ವಲ್ಪ ಅಟ್ಯಾಟಕ್ ಬರಂಗ್ ಮಾಡ್ತೀರ ಬೆಂಗಳೂರಿಂದ ನನಗೆ ಮೊನ್ನೆ ರಾತ್ರಿ ಒಂದು ಕಾಲ್ ಬಂದಿದೆ ನಮ್ಮ ಸಭೆಯ ಒಬ್ಬ ವ್ಯಕ್ತಿ ಅವ್ರ ತಾಯಿಗೆ ಇದ್ದಕ್ಕಿದ್ದಂಗೆ ಆಟ್ ಬಿಟ್ಟು ನಿಂತೋಗಿದೆ ಆಟ್ ಬಿಟ್ಟು ನಿಂತೋಗಿದೆ ಹೃದಯ ಬಡಿತ ನಿಂತೋಗಿದೆ ಬಿ ಪಿ ಹೈ ಆಗಿದೆ ಅರ್ಜೆಂಟಾಗಿ ಅಂದರೆ ವಯಸ್ಸಾಗಿದೆ ಏಜ್ ಆಗಿದೆ ಅರ್ಜೆಂಟಲ್ಲಿ ಐಸಿಯುನಲ್ಲಿ ಇಡಬೇಕು ಅರ್ಜೆಂಟಾಗಿ ಚಿಕಿತ್ಸೆ ಕೊಡಬೇಕಂತ ಹೇಳಿದ್ದಾರೆ ಕುಟುಂಬದವರು ಭಯಪಡ್ತಾ ಇದ್ದಾರೆ ಮಗ ದೊಡ್ಡ ಮಗ ಭಯಪಡ್ತಾ ಇದ್ದಾನೆ ಸಣ್ಣ ಮಗಳು ಭಯಪಡ್ತಾ ಇದ್ದಾರೆ ಸೊಸೆಯಂದ್ರೆ ಭಯಪಡ್ತಾ ಇದ್ದಾರೆ ಮೊಮ್ಮಕ್ಕಳು ಭಯಪಟ್ಟು ಬೆಂಗಳೂರಿಂದ ನನಗೆ ಗಾಬರಿಯಿಂದ ಫೋನ್ ಮಾಡಿದ್ದಾರೆ ನಾನು ಭಾನುವಾರ ಮೆಸೇಜ್ ಪ್ರಿಪೇರ್ ಆಗ್ತಾ ಇದ್ದೀನಿ ಆವಾಗ ಇದೇ ವಾಕ್ಯ ಬರಿತಾ ಇದ್ದೀನಿ ಇದೇ ವಾಕ್ಯ ಬರಿತಾ ಇದ್ದೀನಿ ಯೆಶಾಯ 41:9 ಹಲ್ಲೆಲೂಯ ಅವರು ಸಾರ್ ಸಾರ್ ಅರ್ಜೆಂಟ್ ವಿಷಯ ಸಾರ್ ಅಂದಾರ ಏನಾಗಿದ್ದೀನಿ ನಮ್ಮ ತಾಯಿ ಸೀರಿಯಸ್ ಇದ್ದಾರೆ ಸಾರ್ ಡಾಕ್ಟರ್ ಉಳಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಸಾರ್ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸಾರ್ ನಾನು ಯೆಶಾಯ 41:10 ಹೇಳಿದ್ದೇನೆ ಬ್ರದರ್ ಭಯಪಡಬೇಡ ಭಯಪಡಬೇಡ ದೇವರು ನಿಮ್ಮ ತಾಯಿನ ಕಾಪಾಡ್ತಾರೆ ದೇವರು ನಿಮ್ಮ ತಾಯಿನ ಬದುಕಿಸ್ತಾರೆ ದೇವರು ನಿಮ್ಮ ತಾಯಿನ ಸ್ವಸ್ಥಪಡಿಸ್ತಾರೆ ನಾನು ಪ್ರಾರ್ಥನೆ ಮಾಡಿ ಫೋನ್ ಇಟ್ಟಿದ್ದೀನಿ ಒಂದು 4-5 ತಾಸು ಗ್ಯಾಪು ಮತ್ತೆ ಸಾಯಂಕಾಲ ಫೋನ್ ಬಂದಿದೆ ಸಾರ್ ನಮ್ಮ ತಾಯಿಗೆ ಬರೀ 4-5 ಗಂಟೆಯಲ್ಲಿ ಬಿ ಪಿ ನಾರ್ಮಲ್ ಆಗಿ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದ್ದಾರೆ ಸಾರ್ ಮತ್ತೆ ಆ ಒಂದು ಹಾರ್ಟ್ ಬೀಟ್ ನಾರ್ಮಲ್ ಬಂದಿದೆ ಸಾರ್ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಬಂದಿದೀವಿ ಸಾರ್ ನೀವು ಯಾರ ಹತ್ರ ಮಾತಾಡಿದ್ರೆ ಅವ್ರ ಹೃದಯದ ಬಡಿತ ಅಪ್ಪ ಅಯ್ಯೋ ಅಪ್ಪ ಹಂಗೆ ಎದುರಿಸ್ಬೇಡ್ರಿ ಅಕ್ಕ ಭಯಪಡಬೇಡ ದೇವ್ರು ಕಾಪಾಡ್ತಾನಂತ ಹೇಳು ಅಣ್ಣ ಭಯಪಡಬೇಡ ದೇವ್ರು ಕಾಪಾಡ್ತಾನಂತ ಹೇಳು ಅಕ್ಕ ಭಯಪಡಬೇಡ ದೇವ್ರು ನಮ್ಮ ದೇವ್ರು ಕೈಬಿಡದಂತ ಹೇಳು ಬಲಪಡಿಸ ನೀನಂತೂ ಹೆದರಬೇಡ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ನಾನೇ ನಿನ್ನೊಂದಿಗಿದ್ದೇನೆ ಮುಂದೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಜನರು ನಿರುತ್ಸಾಹಪಡಿಸಿ ಮಾತಾಡುವಾಗ ಭಯಪಡಬೇಡ ನೀನು ಉದ್ಧಾರ ಆಗಲ್ಲ ಅಂತ ಹೇಳುವಾಗ ಭಯ ನೀನು ಉಳಿಯಲ್ಲ ನೀನು ಬದುಕಲ್ಲ ನಿನಗೆ ಮರಣನೇ ಗತಿ ಅಂತ ಹೇಳುವಾಗ ನನ್ನ ಯೇಸು ಹೇಳ್ತಾನೆ ಹಾಲೆಲ್ಲೂಯ್ಯ ಈಗ ಸಾಯಬೇಕಾದರೂ ನಂಬಿಗಸ್ತನಾಗಿರು ಜೀವವೆಂಬ ಜಯಮಾಲೆಯನ್ನು ಕೊಡುತ್ತೇನೆ ಇಷ್ಟ ಆದರೆ ಈ ಮಾತು ಕೇಳಿ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳಬೇಕು
ಆಮೇಲೆ ಹೇಳಬೇಕು. ಯಾರು ನೀ ಉದ್ಧಾರ ಆಗಲ್ಲ, ಉದ್ಧಾರ ಆಗಲ್ಲ, ಉದ್ಧಾರ ಆಗಲ್ಲ, ಬದುಕಲ್ಲ, ವಾಸಿ ಆಗಲ್ಲ, ನಿಮ್ಮ ಮಕ್ಕಳ ಮೇಲೆ ಹೋಗಲ್ಲ, ಜಾಬಿಗೆ ಹೋಗಲ್ಲ, ಮದುವೆಗಲ್ಲ ಅಂತ ಹೇಳ್ತಾ ಇದ್ದಾರೋ, ಸೇವೆ ನಿಮ್ಮ ಸೇವೆ ಬೆಳೆಯಲ್ಲ ಅಂತ ಹೇಳ್ತಾ ಇದ್ದಾರೋ, ನನ್ನ ದೇವ್ರು ಹೇಳ್ತಾನೆ, ನಿಮ್ಮ ಕುಟುಂಬನ ಮೇಲೆ ತಂದು, ನಿಮ್ಮ ಮಕ್ಕಳನ್ನ ಮೇಲೆ ತಂದು, ನಿಮ್ಮ ದುಡಿಮೆನ ಮೇಲೆ ತಂದು, ನಿಮ್ಮ ಬಿಸ್ನೆಸ್ ಮೇಲೆ ತಂದು, ನಿಮ್ಮನ್ನು ಸ್ವಸ್ಥಪಡಿಸಿ, ಸೇವೆನ ಮೇಲೆ ತಂದು, ನಿಮ್ಮನ್ನು ನಿರುತ್ಸಾಹ ಪಡಿಸಿ ಮಾತಾಡೋರ ಬಾಯಿಗಳನ್ನ ದೇವರು ಮುಚ್ತಾನೆ.